ಈ ಪಂಚಾಯಿತಿ ಮುಖಂಡರಿವೆ, ಸಾರ್ವಜನಿಕ ಬಂಧುಗಳು, ಅಂಬಿಕಲ್ಲಿ ಇಲ್ಲಿ ಎರಡನೇ ಸಾರಿ ನಾನು ಬರ್ತಾರ. ಮೊದಲೊಂದ್ಸರಿ ಕುಂದಕೋಟೆ ಸಭೆ 30 ಪಂಚಾಯಿತಿ ಮಾತ್ರ ಬಂದಿದೆ, ಫುಡ್ ಸೆಂಟ್ರಲ್ ಮಾಡಿ. ಆಗ ಚೆನ್ನಾಗಿ ಕಾರ್ಯಕ್ರಮ ಆಯಿತು, ಕೆಲವು ಬೇಡಿಕೆಯಲ್ಲಿಟ್ರು. ಅಲ್ಲಿ ಬಂದಾಗ ನಮ್ದು ಆಡಳಿತ ಹಿಡಿತ ಅಷ್ಟಿರ್ಲಿಲ್ಲ, ಇರೋದಿಲ್ಲ. ಅವಾಗ ನಾನು ಮಾಡಬೇಕು ಅಂತ ಅರ್ಥ ಆಗಲಿಲ್ಲ. ಒಂದು ವರ್ಷ ನನಗೆ ಮಾಡಕ್ ಆಗಿಲ್ಲ, ಒಪ್ಪತ್ತಿಲ್ಲ. ಆ ಕಾರಣಗಳು ನಾನು ಕೇಳಲ್ಲ. ಆಮೇಲೆ ಶುರು ಮಾಡಿದೆ, ನನ್ನ ಸ್ವಂತವಾಗಿ ನನ್ನ ಕೆಲಸ ಮಾಡಬೇಕು ಅಂತ ಶುರು ಮಾಡಿ. ಏನ್ ಮಾಡಿದ್ದೀನಿ ಅಂತ ನಿಮ್ ಮುಂದೆ ತೆರೆದ ಪುಸ್ತಕವಾಗಿ ನಿಮ್ ಮುಂದೆ ಇಡೀ 30 ಯಾರು ಹೇಳಿದ್ರು 30 ಪಂಚಾಯತಿಯನ್ನು ನಾನು ಎಲ್ಲ ಕೆಲಸ ಮಾಡ್ತೇನೆ. ಒಂದು ಪಂಚಾಯತ್ ಅಂತಲ್ಲ, ಆದ್ರೆ ಈ ಪಂಚಾಯತಿಯಲ್ಲಿ 20 ಸದಸ್ಯರಲ್ಲ, 19 ಸದಸ್ಯರು 17 ಹಳ್ಳಿನ 17 ಹಳ್ಳಿಗಳು ದೊಡ್ಡ ಪಂಚಾಯತ್. 17 ಅಂತ ಕೊಟ್ಟವ್ರೆ ಹಳ್ಳಿಗಳು ಮಜರಾ ಬಿಟ್ಬಿಡಿ 17 ಹಳ್ಳಿಗಳು. ಈಗ ಇಲ್ಲಿ ನಮ್ಮ ಕುಂದುಕೊರತೆಗಳ ವಿಷಯದಲ್ಲಿ ನಾನು ಮಾತಾಡ್ಬೇಕು. ಈಗ ಕುಂದುಕೊರತೆಗಳು ಏನು ಅಂತ ನಾನು ಎಲ್ಲ ಕೇಳ್ಕೊಂಡಿದ್ದೀನಿ. ಇಲ್ಲ ಒಂದು ಪಟ್ಟಿನೂ ಕೊಟ್ಟಿದ್ದೀರಾ, ಮುಖ್ಯವಾಗಿ ನೀವು ಕೇಳಿದ್ದು ಸಿ ಸಿ ರಸ್ತೆ ಹಿಮಾಸಕ್ಕೆ 2 ಪಟ್ಟಿ ಕೊಟ್ಟಿದ್ದೀರಾ. ಅದು ಯಾರೋ ಒಬ್ಬ ಲೇಡಿ ಬಂದು ನೀರು ನಿಂತಿದೆ, ಅದೇನೋ ಮಣ್ಣು ಪುಟ್ಟಿ ಹಾಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಅದು ನೀವು ಚೆಕ್ ಮಾಡಿದ್ದೀನಿ, ಅದು ಕ್ಲಿಯರ್ ಮಾಡಿಸಿ. ಇವತ್ತು ನಾವೇ ಕ್ಲಿಯರ್ ಆಗಬೇಕು. ಅಂದ್ರೆ ನಾನು ಕಣ್ಣಲ್ಲಿ ನೋಡಿದಂಗೆ ಈಗ ಇದೇನು ನೋಡಿದ್ದೀನಿ, ಈ ಸಿ ಸಿ ರಸ್ತೆನ ಆದಷ್ಟು ಮಾಡ್ಕೊಡ್ತೀನಿ. ಇದನ್ನ ನಡಿಬೇಕಾದ್ರೆ ನಾನೇ ಒಂದು ಸ್ವಲ್ಪ ಹಿಂಗಿಂಗ್ ಅಂತ ಅನುಭವ ಒಂದ್ಸರಿ ಗೊತ್ತಂದ್ರೆ. ಇನ್ನೊಂದು 5 ಮಾಸ ಕೇಳಿದಿರ ಆ ಕಡೆ ತಗೊಂಡು ದುಡಿದು ಈ ಕಡೆ ಮೂಲೆಯಲ್ಲಿದೆ, ಸೆಂಟ್ರಲ್ ಬೇಕು ದುಡಿದು. ನೀವು ಜಾಗ ಏನ್ ತೋರಿಸ್ತೀರಾ, ಎಸ್ ಸಿ ಕರ್ನಾಟಕ ಒಂದು ಎಸ್ ಸಿ ಮನೆ ಇದ್ರೆ ಸಾಕು, ಜನರಿಗೆ ಎಲ್ಲ ಅನುಕೂಲ ಆಗಿದೆ. ಜಾಗನ ತೋರಿಸ್ತೀವಿ, ನಾನು ಹಾಕೊಡ್ತೀನಿ. ತೂರ್ ದೊಡ್ಡದಾಗಿದೆ ಅಲ್ವಾ. ಇವ್ರೆ ಅಂಬಿಕಲ್ ಎಸ್ ಸಿ ಕಾಲದಲ್ಲಿ ಈಗ 2 ಸಿ ಸಿ ರೋಡ್ ಉದ್ಘಾಟನೆ ಆಯ್ತು, 12 ಲಕ್ಷ ಹಿಂಗೆ 2 ಲಕ್ಷ ಹೋಗಿದೆ ಇನ್ನೊಂದು ಇನ್ನೊಂದು. ಆಮೇಲೆ 5 ಲಕ್ಷ ರೂಪಾಯಿ ಲೈಟ್ ಹಾಕಿದ್ವಿ. 5 ಮಾರ್ಸ್ ವಿಷಯ ತಗೊಂಡ್ರೆ ನಾವು ರಾಮಾಪುರದಲ್ಲಿ ಒಂದು 5 ಮಾರ್ಸ್ ಈಗ ಹಾಕ್ಬೇಕು, ನಡುಮಲ್ಲಿಯಲ್ಲಿ ಒಂದು, ಕೊತ್ತೂರಲ್ಲಿ ಆಲ್ರೆಡಿ 2 ಆಗಿದೆ, ಜಾತ್ರೆ ಟೀಮ್ನಲ್ಲಿ ಹಾಕಿದ್ವಿ. ಈಗ ನಾವು ಅಭಿವೃದ್ಧಿ ಕಾರ್ಯಗಳು ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಕಾರ್ಯಗಳು ಜನತೆ ಕೇಳಿಸ್ಕೊಡ್ತಾರೆ. ಇವೆಲ್ಲ ಆಗುವಂಥವು ಟೆಂಡರ್ ಆಗಿರೋವು ದಾಟಿ ಅದಷ್ಟು ಬೇಗ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಯಾವ ಅಂತ ನೀವು ನೋಟ್ ಮಾಡ್ಕೊಳ್ಳಿ. ಪೂಜಾರಳ್ಳಿಯಿಂದ ಅಂಬ್ಲಿಕಲ್ ರಸ್ತೆ 40 ಲಕ್ಷ ರೂಪಾಯಿ. ಐಮಾಸ್ ಐದು ಆಗಿದೆ, 4 ಆಗಿದೆ. ಪೂಜಾರಳ್ಳಿಯಿಂದ ಅಂಬ್ಲಿಕಲ್ ರಸ್ತೆ 40 ಲಕ್ಷ ರೂಪಾಯಿ. ಬೈರಗೂರು ರಸ್ತೆಯಿಂದ ಕೆಂಪಾಪುರ ಗ್ರಾಮದವರೆಗೆ 30 ಲಕ್ಷ. ಅಂಬ್ಲಿಕಲ್ ಗ್ರಾಮದಿಂದ ಹೊಂಗೇಕೆರೆನ ಹೊಂಗೇಕೆರೆ ಎ ಗಡ್ಡೂರು ರಸ್ತೆ, ಹೊಂಗೇಕೆರೆ ಎ ಗಡ್ಡೂರು ರಸ್ತೆ 60 ಲಕ್ಷ. ಮಾರಂಡಳ್ಳಿ ಗ್ರಾಮದಿಂದ ಬಾಳಸಂದರ ಗ್ರಾಮದವರೆಗೂ 75 ಲಕ್ಷ ರಸ್ತೆ ನಮಗ 75 ಲಕ್ಷ. ಬೀರೇಗೌಡನ ಮಿಟ್ಟಿಯಿಂದ ಅಂಬ್ಲಿಕಲ್ ಗ್ರಾಮದವರೆಗೆ 75 ಲಕ್ಷ. ರಾಮಾಪುರ ಐಮಾಸ್ತ ದೀಪ ಅದು ಹೇಳಿದೆ ನೆನಪಲ್ಲಿ. ಸಿದ್ದನಹಳ್ಳಿ ಗ್ರಾಮದಿಂದ ತೊಂಡಳ್ಳಿ ರಸ್ತೆಗೆ 75 ಲಕ್ಷ. ಸಿದ್ದನಹಳ್ಳಿ ಗ್ರಾಮದಿಂದ ತೊಂಡಳ್ಳಿ ರಸ್ತೆ. ಅಂಬ್ಲಿಕಲ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯ 8 ಶಾಲೆಗಳು ಅಭಿವೃದ್ಧಿಗೆ ಅನುದಾನ ಆಗಿರ್ಬಿಟ್ಟಿದ್ದೀನಿ. ಅನ್ನೊಂದ್ಸ್ಕೂಲ ಅಲ್ಲಿ ಇವ್ರೇನೋ 9 ಕೊಟ್ಟದ ಇಲ್ಲಿ ಬಾಳಸಂದ್ರ ಏನಪ್ಪಿಯ ಬಾಳಸಂದ್ರ ಅಂಬ್ಲಿಕಲ್ 2 ಶಾಲೆ, ರಾಮಾಪುರ 1, ಮರಹೇರು, ಜೀವಹಳ್ಳಿ, ಪೂಜಾರಳ್ಳಿ, ಕೊತ್ತೂರು, ನಡುಮಲ್ಲಿ ಹೇಳ್ಬಿಟ್ಟಿದಾರಲ್ಲ ಇರ್ಲಿ ಚೆಕ್ ಮಾಡೋಣ. ಆಮೇಲೆ ಎಂ ಗೊಲ್ಲಹಳ್ಳಿ ನಡುಮಲ್ಲಿ ರಸ್ತೆ ನಬಾರ್ಡ್ ಮೇ ಪಿಡಬ್ಲ್ಯೂಯಿಂದ 100 ಲಕ್ಷ, 1 ಕೋಟಿ ಕೆಲಸ ಆಗಿರೋದಲ್ಲ. ಈಗ ಈ ತರ ಅನೇಕ ಮೇಜರ್ ಕೆಲಸಗಳನ್ನ ಮಾಡಿದ್ವಿ. ನೀವು ಸಣ್ಣ 60 ರೋಡ್ 5 ಮಾಸ ಕೇಳಿಲ್ಲ, ಅದು ನಮ್ಗೆ ಲಕ್ಷ ಇಲ್ಲ. ನೀವ್ ಹೇಳಿದ್ರೆ ನಾನು ಮಾಡೇ ಮಾಡ್ತೀನಿ. ಈಗ ಎಲ್ಲ ಆಗೇ ಆಗ್ತದೆ ನಾವು ನಮ್ಮ ಮೋಸ್ಟ್ಲಿ ಡಿಸೆಂಬರ್ ಒಳಗಡೆ ಆಗ್ಬೇಕು. ಜನರು ಈಗ ಅವಾರ್ಡ್ ಆಗ್ಬೇಕು, ಕಾಂಟ್ರಾಕ್ಟ್ ಶುರು ಮಾಡ್ಬೇಕು. ನಾನು ಬರ್ತೀನಿ, ಬುದ್ಧಿ ಪೂಜೆಗೆ ಬರ್ತೀನಿ. ಬಂದಾಗ ನೀವು ಎಲ್ಲ ನಮ್ಗೆ ಏನು ಅಂತ ಇದ್ರೆ ನಿಮ್ಗೆ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತ ಕಾಮಗಾರಿ. ಇನ್ನು ಉಳಿದ 30 ಪಂಚಾಯತ್ ಈಗ ಇನ್ನು 100 ಕೋಟಿ ಕಾಮಗಾರಿ ಕೆಲಸಗಳಿಗೆ ನಮ್ಮ ಮನೆಗೆ ನಿಲ್ಲಬೇಕಾಗಿದೆ. ಜನರಲ್ಲಿ ಅಷ್ಟೇ ಫೈನಾನ್ಸಿಯಲ್ ಇದೆ. ಇದು ಒಂದು ಟೌನ್ ಸೇರಿ ಟೌನ್ ಒಂದು 40 ಲಕ್ಷದ 40 ಕೋಟಿ 40 ಕೋಟಿ ಉಳಿದಿದ್ದು ಇಲ್ಲಿ 35 ಲಕ್ಷ ಉಳಿದಿದೆ ಜಿಲ್ಲಾ ಪಂಚಾಯತ್. ಇನ್ನು 35 ಕೋಟಿ 25 ಕೋಟಿ ಬಿಡಿ ಬಿಡಿ ವರ್ಕ್ಸ್ ಎಲ್ಲ ಮೇಜರ್ ರೋಡ್ಸ್ ಇದೆ. ಈಗ ನೀವು ನೋಡಿದ್ರು ಬೆಟ್ಟು ಸ್ಕೂಲ್ ಮನೆಯಿಂದ ರಸ್ತೆ ಯಾವಾಗಿದೆ. ಆಮೇಲೆ ಅಲ್ಲಿ ಚಿನ್ನಡಿ ವರ್ಕ್ ಅಲ್ಲಿಂದ ಕಡೆನಲ್ಲಿ ರಸ್ತೆ ಆಗಿದೆ 25 ವರ್ಷ. ನಮ್ಮ ಕಡೆನಲ್ಲಿ ನಾಗರಾಜ ನನಗೆ ಮಾತ್ರ ಹೇಳೋದು 25 ವರ್ಷ ಆಗಿದೆ ಸರ್ ತುಂಬಾ ಥ್ಯಾಂಕ್ಸ್ ಅಂತ ಜೆ ಡಿ ಎಸ್ ಅಲ್ವಾ ಸ್ನೇಹಿತರು ಯಾವ ಪಾರ್ಟಿ ಅಂದ್ರೆ ನಮ್ಗೆ ಎಲ್ಲ ಪಾರ್ಟಿ ಸ್ನೇಹಿತರು
ಲಾಸ್ಟ್ ಟೈಮ್ ಹೇಳಿದ್ದೀನಿ. ಆಮೇಲೆ ಇದು ಗದ್ದಡಿ ಗುರುಪಲ್ಲಿ ಐದಾರ ಕುಟುಂಬಲ್ಲಿ, ಆಮೇಲೆ ಕೊತ್ತಮಂಗಲ ರೋಡ್ ಆಗ್ತಾ ಇದೆ, ಆಮೇಲೆ ಆವಣಿ ಹೋಗಿ ನೋಡಿದ್ವಿ ಸುತ್ತ ರಿಂಗ್ ರೋಡ್ ತರ ಇದೆ. ನಿನ್ನೆ ಒಂದು ರೋಡ್ ಹೋಗಿ ಬಂದ್ವಿ ನಾವೆಲ್ಲ ಏನ ದೇವರಾಜ ಸಮುದ್ರದಿಂದ ಕೆಳಗೊಂಡು ಬಂದ್ವಿ ಅಲ್ಲಿಂದ ಆವಣಿ ಅಲ್ಲಿಂದ ಹೋಗ್ಬಿಟ್ಟೆ ಮುಚ್ಚೂರು ಅಲ್ಲಿಂದ ಮತ್ತೆ ಈಗ ದೇವರಾಜ ಸಮುದ್ರ ಅಲ್ಲ ಇದು ಏನದು ಕಾಂತರ ಸರ್ಕಲ್ ಒಂಥರ ಕೆಲವೊಂದು ರಿಂಗ್ ರೋಡ್ ತರ ಈಗ ನೀವು ಈಗ ಲಿಸ್ಟ್ ಕೊಟ್ಟಿರೋದಲ್ಲ ಬರೀ ಸಿ ಸಿ ರೋಡ್ಸ್ ಕೊಟ್ಟಿದ್ರ ಆಮೇಲೆ ಹೈ ಮಾಸ್ ಲೈಟ್ ಕೊಟ್ಟಿದ ಅಲ್ವಾ ರಸ್ತೆ ನೀರು ನಿಂತಿರೋದು ನೀವು ಸ್ವಲ್ಪ ನೋಡಿ ಕ್ಲಿಯರ್ ಮಾಡ್ಬೇಕು. ಎಸ್ ಸಿ ಕಾಲೇಜ್ ರಸ್ತೆ ಯಾರು ಯಾರು ಕೊಟ್ಟಿದ್ದಾರೆ ನಾಲ್ಕೈದು ಜನ ಸೈನ್ ಮಾಡಿ ಮಾಡಿಸ್ಕೊಡ್ತೀವಿ ಎಸ್ ಸಿ ಕಾಲೇಜ್. ಈಗ ನಮ್ಮ ಇವರು ಹೇಳ್ದಂಗೆ ಈ ಪಂಚಾಯತಿಯಲ್ಲಿ ನನಗೆ 1700 ಕಡಿಮೆ ಅಲ್ವಾ, ಅದು ನನ್ಗೆ ಅವಮಾನನೋ ಮಂಜಣ್ಣವ್ರ ಅವಮಾನನೋ ಗೊತ್ತಿಲ್ಲ, ಅದು ಯಾಕಾಯ್ತು ಗೊತ್ತಿಲ್ಲ, ಬಟ್ ನಾನು ಮರ್ತ್ಬಿಟ್ಟೆ ಅಲ್ವಾ ಪದೇ ಪದೇ ನಾನು ಯಾಕೆ ಮುಂದೆ ಹೇಳಿದ್ದೀನ ಅಂಬಳಿಗೆ ಪಂಚಾಯತಿಯಲ್ಲಿ ನಮ್ಗೆ ಓಟ್ ಕಡಿಮೆ ಅಂತ 1800 ಓಟ್ ಕಡಿಮೆ ಅಂದ್ರೆ ಒಂದು ಪಂಚಾಯತಿಯಲ್ಲಿ ನಾವು ಹೆಂಗಪ್ಪ ಈ ಜೆಡಿಎಸ್ ಮುಂದೆ ಬರ್ಬೋದು, ಜೆಡಿಎಸ್ ಇಲ್ಲ ಇದ್ದಾರೆ ಇಲ್ಲ ಅಂತಲ್ಲ ನಾಕೆ ಅಂತ ನಾನು ಇಂಡಿಪೆಂಡೆಂಟ್ ಅನ್ನಿ ಪಾರ್ಟಿ ಮಾತಾಡೋಣ ನಾನು ಹೋಗಿ ತೆಸೋಣ ಜೆಡಿಎಸ್ ಅಲ್ಲ ನಮ್ಮ ಇವರು ಮಾವಳ್ಳೆ ಚಪ್ಪಾವ್ ನಾನು ಮಾಡ್ಕೊಂಡ್ರೆ ಅರ್ಥಂ ಚೆಸ್ಕೊಂಡ ಎಟ್ಲ ಇಲ್ಲಿ 1800 ಒಂದು ಅಷ್ಟು ಪೈಸೆ ನಾಲ್ಕು ಆಗದೆ ಡೌಟು ಅದೇನು ಗೊತ್ತಿದೆ ಮಾಯ ಮಂತ್ರ ಯೋಚಿಸ್ತದೆ ವಾಮ್ಮ ಈ ಸಾರಿ ಆ ಮಾಯ ಮಂತ್ರ ನಾನು ಎಮ್ ಎಲ್ ಎ ಕ್ಯಾಂಡಿಡೇಟ್ ಆಗಲಿ ಯಾರೇ ಆಗಲಿ ನೀವೆಲ್ಲ ನಮ್ಮ ಮಂಜಣ್ಣ ಅವರು ಯಾರಿಗೆ ಯಾರು ಸಪೋರ್ಟ್ ಮಾಡ್ತಾರ ಅವ್ರಿಗೆ ಮಾಡಿ ತೋರಿಸೋ ಚಾಲೆಂಜ್ ಅವ್ರು ಸ್ವಂತ ಒಂದು ಪಂಚಾಯತಿಯಲ್ಲಿ ಆ ಥರ ಆಗೋದು ಅದ್ರ ನಿಮ್ ಜವಾಬ್ದಾರಿಗಳು ಇಷ್ಟೆಲ್ಲ ನೀವು ಮಾಡ್ತೀವಿ ಅದೊಂದು ಮಾಡಿ ತೋರಿಸಿ ಆಮೇಲೆ ನೋಡೋಣ ಒಂದು ಸೈಡ್ ಅದು ರೋಡ್ ನಿರ್ಸಿಸಿ ನೋಡಿ ಐ ಮಾಸ ಎಸ್ ಎಮ್ ಎಮ್ಮ ರೋಡ್ಲಿ ಬೇಡ ಎಕಡಿಸ್ತಿದೆ ಲೇದೇ ತೊಂದ್ರೆ ನೋಡಿಲ್ಲ 800 ನೋಡಿ ತಕ್ಕಿಸಿ ಅದಕ್ಕೆ ಕಾವಲ್ಲ ಇದು ಕಾವಲ್ಲ ಡಿವರಿ ಸಪ ಆನಿ ಐನಾ ಇಸ್ತಾ ಅವನು ಕದಾ ಅದು ಪೆದ್ದ ಪೆದ್ದ ಮನುಷ್ಯನೇ ನಾವು ಕೊಡ್ಕೊಳ್ಳಲ್ಲ ಓಟ್ಲ್ ಹಾಕೊಂಡು ಚೇಸ್ತಾವ್ ಅದು ಚೆಪ್ಪಲೇ ಇವರು ಇವರು ಉಗ್ರೇ ಚೆಪ್ಪಿನ ಪುಣ್ಯಾದ ಮೂಡು ಇವರು ವೆಂಕಟಪತಿ ಏಮ ಮನ್ಸ್ಕೊಚ್ಚಿ ಚೆಪ್ಪಿಸಿ ನಾ ತಿರುಗಿ ನೋಡಕ್ಕೆ ಅವರು ದಾನಿ ಬಾಯಿಸ್ಬಿಡಿ ಕೆಲವ್ರು ಇದ್ದಾರೆ ಬಂಟ್ರು ಅವ್ರೆಲ್ಲ ಗೈಡ್ ಮಾಡ್ತಾರೆ ಒಂದೊಂದ್ಸರಿ ಎಮ್ ಎಲ್ ಎ ನೋಡಲ್ಲ ಅವ್ರು ಸರ್ ನೀವು ಮಾಡ್ತಾರೆ ಸರ್ ಡೈರೆಕ್ಟ್ ಆಗಿ ಹೇಳ್ಬಿಡ್ತಾರೆ ಯಾರು ನಮ್ಮ ಗಣಪತಿ ಹಿಂಗ ಮಾಡ್ಬೇಕು ಸರ್ ನೀವು ಆಗಲ್ಲ ಸರ್ ಈ ಊರ ಹಂಗಲ್ಲ ಸರ್ ಪಂಚಾಯತ್ ಹಂಗಲ್ಲ ಸರ್ ಕ್ಷೇತ್ರ ಹಂಗಲ್ಲ ಸರ್ ಜನ ಹಂಗಲ್ಲ ಸರ್ ಜನರ ಮೇಲೆ ಹೇಳ್ಬಿಡ್ತಾರೆ ಈ ಹೇಳ್ತಾರೆ ಅಲ್ಲೂ ಹೇಳ್ತಾರೆ ಅಕ್ಕರ ಮನ್ಸೋಡ್ ಇಕ್ಕರ ಮಂಚ ಅದು ಎಕ್ಕರಂತ ಅಂತ ಮನ್ಸೋಡ್ ಸರ್ ಚರ್ಚ್ಪಟ್ಟಿ ಸರ್ ಅದು ಇದ್ರಿಗಿಂತ ಜನ ಏನ್ ಮಾಡಕ್ಕಲ್ಲ ಅವೆಲ್ಲ ಕೇರ್ ಮಾಡಕ್ಕಲ್ಲ 4 ವರ್ಷ ಆಗೋಯ್ತು ಮಾತಾಡ್ಬಿಡಿ ಭಾಷಣ ಮಾಡೋ ಯಾರು ಮಾತಾಡ್ಬಿಡ್ಬೇಕಾದ್ರೆ ಮೈಕ್ ಮೈಕ್ ಕೊಡ್ತೀನಿ ಮಾತಾಡ್ತೀನಿ ನಾನು ಇರೋ ಸತ್ಯಾಂಶ ಹೇಳ್ತೀನಿ ವಾಸ್ತವಾಂಶ ಹೇಳ್ತೀನಿ ಅರ್ಥ ಆಯ್ತಾ. ಆಮೇಲೆ ಒಂದು ಗಲಾಟೆ ಗದ್ದಲಕ್ಕೆ ನಾನು ಆಸ್ಪದ ಪಡಲ್ಲ. ಆಮೇಲೆ ಪೊಲೀಸ್ ಗಲಾಟೆಗಳಾದ್ರೂ ಅಷ್ಟೇ ಪೊಲೀಸ್ನವ್ರು ಇಲ್ಲೇ ಇದೆ ಹೇಳ್ತೀನಿ ಅನಾವಶ್ಯವಾಗಿ ಯಾರಿಗೂ ತೊಂದರೆ ಕೊಡಬಾರ್ದು ತೊಂದರೆ ಕೊಡಬಾರ್ದು. ಆಮೇಲೆ ಈ ಇದಿದೆಯಲ್ಲ ಅಟ್ರಾಸಿಟಿ ಕೇಸು ಎಸ್ ಸಿ ಎಸ್ ಟಿದು ಅದು ಅಷ್ಟೇ ಅದು ಹಾಕ್ಬಿಟ್ಟು ಸುಮ್ಮನೆ ಅನ್ಯಾಸರಿಯಾಗಿ ಅವ್ರು ಜೈಲ್ಗೆ ಹಾಕೋದು ಮಾಡೋದು ಅವೆಲ್ಲ ಮಾಡಬೇಡಿ ಅಂತ ಪೊಲೀಸ್ ಇಲಾಖೆಗೆ ಹೇಳಿದ್ದೀನಿ ಎಸ್ ಪಿ ಅವ್ರಿಗೆ ಅದು ಎಲ್ಲರೂ ಹೇಳಿದ್ದೀನಿ ಆದಷ್ಟು ಅವಾಯ್ಡ್ ಮಾಡಿ ಅದನ್ನ ಏನ್ ಲಾಭ ಇಲ್ಲ ಯಾರೋ ಒತ್ತಾಯದ ಮೇಲೆ ಅಷ್ಟೇ ನಮ್ಮ ಎಸ್ ಸಿ ಜನಾಂಗದವ್ರನ್ನ ಉಪಯೋಗಿಸ್ಕೊಂತಾರೆ ಅವ್ರು ಯಾರು ಬೇರೆ ಜನಾಂಗದವ್ರು ನಮ್ಮವ್ರು ಅಮಾಯಕರು ಅದಕ್ಕೆ ಯಾವ್ದು ಪ್ರೋತ್ಸಾಹ ಮಾಡ್ಬೇಡಿ ಏನ್ ಏನ್ ಹೇಳಿ ಏನ್ ಅನುಕೂಲ ಆಗುತ್ತೆ ಅದ್ರಿಂದ ಒಂದು 4 ತಿಂಗಳು ಜೈಲು ಹೋಗ್ಬೇಕು ಆಸೆನಾ ಯಾಕೆ ಬೇಕು ಏನೋ ಕಷ್ಟಪಟ್ಟು ದುಡ್ಡು ತಿನ್ನೋದು ಮಕ್ಳು ಮರಿ ಸಾಕೋದು ಓದಿಸೋದು ಈ ಕಡೆ ನೀವು ಜ್ಞಾನ ಇರಬೇಕು ಆ ಕಡೆ ಗುರಿ ಇಡ್ಬೇಕು ನೀವು ಅಂತ ಹೇಳ್ದ. ಈಗ ನಮ್ಮ ಕ್ಷೇತ್ರದಲ್ಲಿ ಅನೇಕ ಕೆಲಸಗಳಾಗ್ತದೆ ಕುಡಿಯೋದಕ್ಕೆ ತೊಂದರೆ ಇಲ್ಲ ಬೀದಿ ತೀರ್ಪುಗಳದ್ದು ಮೇಂಟೆನೆನ್ಸ್ ನೀವು ಪಂಚಾಯತ್ ಮಾಡ್ತಾ ಇದ್ದೀರಾ. ನರೇಗಾದಲ್ಲಿ ಕೂಲಿ 390 ರೂಪಾಯಿ ಸಿಗುತ್ತೆ ಕೂಲಿ. ನಾವು ಇವ್ರು ಮಾತಾಡಕ್ಬಿಡ್ಬೇಕಾಯ್ತು ಅಂತ ಇವತ್ತು ಚಾನ್ಸ್ ಕೊಟ್ಟಿಲ್ಲ. ನಾವು ನೆಕ್ಸ್ಟ್ ಪಂಚಾಯತಿಯಲ್ಲಿ ಮಾತಾಡಿ ಅವರು ಅವ್ರು ಎಲ್ಲ ಪಂಚಾಯತ್ ಮಾತಾಡಿದ್ದಾರೆ ನೆಕ್ಸ್ಟ್ ಪಂಚಾಯತ್ ಮಾತಾಡಿ ಅವ್ರೆಲ್ಲ ಹೇಳ್ತಾರೆ ಏನೇನು ಯೋಜನೆ ಇದೆ ಅದ್ರಲ್ಲಿ ನರೇಗಾ ಮುಖ್ಯವಾದ ಯೋಜನೆ ಬಡವರಿಗೆ ಕೂಲಿ ದುಡಿಮೆ 390 ಸಿಗಿದ್ರೆ ಅವ್ರಿಗೆ ಆದಾಯ ಆಗುತ್ತೆ. ಜೆ ಸಿ ಬಿ ಅದನ್ನು ಕೆಲಸ ಮಾಡಿ ನೀವು ಬ್ಯಾಂಡೇಜನ್ನು ಟ್ರೈ ಮಾಡಿ ಬಿಲ್ ತಗೋಬಾರ್ದು ಮೋಸ ಪಿಡಿಒ ಹುಡುಗರಿಗೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಹಂಗೆಲ್ಲ ಮಾಡಬೇಡಿ. ಕೆಲವು ಕಡೆ ಚೇರ್ಮನ್ಗಳು ಪಿಡಿಒ ಹುಡುಗರು ಶಾಮಿಲ್ ಹಾಕೊಟ್ಟು ಇವೆಲ್ಲ ಮಾಡ್ತಾ ಇದ್ದಾರೆ ಡ್ರಾಮ ಆಗ್ತಿದ್ದಾರೆ ದುಡ್ಡು ಖಾಲಿ ಆಗಿದೆ ಎಲ್ಲ ಬರ್ತಾರೆ. ಏನಾದ್ರೆ ತನಿಖೆ ಆಗುತ್ತೆ ತೊಂದರೆ ಆಗುತ್ತೆ ಟ್ರಾನ್ಸ್ಫರ್ ಮಾಡಲ್ಲ ತನಿಖೆ ಆದ್ಮೇಲೆ ಸಸ್ಪೆಂಡ್ ಆಗ್ತಾರೆ ಊರು ಊರು ಬಿಟ್ಟು ಕಳಿಸ್ಬಿಡ್ತೀವಿ ಹಂಗೆ ಹೇಳ್ತಾ ಅಭಿವೃದ್ಧಿ ಕಡೆ ಗಮನ ಹರಿಸ್ಬೇಕು. ಪಿಡಿಒಗಳಾಗಿ ಏನೇ ಆಗಲಿ ಅಧ್ಯಕ್ಷರಿಗೂ ಅಷ್ಟೇ ನಮ್ಮ ನಿಮ್ದು ಪತ್ರನು ಬಹಳ ಮುಖ್ಯ ಆಯ್ತಾ. ನೀವು ಸ್ವಲ್ಪ ಸೈಲೆಂಟ್ ಆಗಿರಂಗಿಲ್ಲ ನಿಮ್ಮ ಯಜಮಾನರಿಗೆ ಎಲ್ಲ ಬಿಡಂಗಿಲ್ಲ. ಕಲ್ಯಾಣಮ್ಮ ನೀವು ಅಧ್ಯಕ್ಷರು ನೀವೇ ಮಾತಾಡ್ಬೇಕು ನೀವೇ ಮಾಡಿಸ್ಬೇಕು. ನಾಗರಾಜರಿಗೆ ಜೆರಾಕ್ಸ್
ಸ್ವಲ್ಪ ಫ್ರೀ ಬಿಡಿ ಮಾಡ್ಲಿ, ಅಧ್ಯಕ್ಷರು ಕೆಲಸ ಮಾಡ್ಲಿ, ಹೆಣ್ಮಕ್ಳು ಮುಂದೆ ಬರ್ಬೇಕು, ಇಂದಿರಾ ಗಾಂಧಿ ಇಲ್ಲ, ಸೋನಿಯಾ ಇಲ್ಲ, ಆಮೇಲೆ ನಮ್ಮ ವೆಸ್ಟ್ ಬಂಗಾಲ್ ಅಲ್ಲಿ ಸಿಎಂ ಇಲ್ಲ, ಆ ಥರ ಬೇಗ ಮಾಡ್ತೀವಿ ನೋಡಿ ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ನೋಡಿ ಅಲ್ಲಿ ಯೂನಿಫಾರ್ಮ್ ಹೆಂಗಿದೆ ಅವ್ರು ಲೇಡಿನೇ ಮಾಡ್ತಾ ಇಲ್ವಾ, ಒಬ್ಬ ಗಂಡಸಿನ ಹೇಳ್ಕೊಂಡ್ಬಂದು ಒಳಗಾಗ್ತಾರೆ ಹೆಂಗಿದೆ ಈ ತರ ಬೇಗ ಬೇಕು, ಎಚ್ಚರ ಬೇಕು, ನಮ್ಮ ಹೆಣ್ಮಕ್ಳು ತಯಾರಾಗ ನೀವು ತಯಾರಾಗುಮ್ಮ ಒಳ್ಳೆ ಬೂಸ್ಲಿ ತರ ತಯಾರಾಗ ಬೂಸ್ಲಿ ತರ ಸರಿಯಾಗಿ ಹೊಡೆಯು ಅಂದ ತಕ್ಷಣ ಹೊಡೆಯೋದಲ್ಲ ಬೇಗ ಇವರನ್ನು ಕೊಟ್ಟಕ್ಕೆ ಬಂದು ಏನಲ್ಲ ಏನಂತ ಏನಲ್ಲ ಬೇರೆ ನಮ್ಮ ಪೊನ್ಸೆ ಏನು ಎಚ್ಚರಿಕೆ ನಾಲ್ಕು ಚೆಪ್ಪಮ್ಮ ಪೊನ್ಸೆ ಇವರನ್ನ ಬೆದರಿಸ್ತೇನೆ ನಾಲ್ಕು ಚೆಪ್ಪು ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಯಾರು ಎದುರುಗಳಿಲ್ಲ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಹೇಳ್ತಾ ನಮ್ಮ ಟಿಪಿಎಸ್ ವೆಂಕಟರಾಮ್ ಅವರು ವೆಂಕಟಪತಿ ಅವರು ನಮ್ಮ ರಾಮಕೃಷ್ಣ ಅವರು ರವಿ ಅವರು ಎಲ್ಲ ಸೇರಿ ಒಂದು ಕಾರ್ಯಕ್ರಮ ಬಹಳ ಅದ್ವಿರೇ ಮಾಡಿದ್ದೀರಾ, ಜಾಗ ಸಾಲದು. ಆದ್ರೆ ಈ ಒಂದು ಪಂಚಾಯತ್ ಆಫೀಸು ಮಿನಿ ವಿಧಾನಸೌಧನೆ ತಾಲೂಕು ಆಫೀಸ್ ಇನ್ನು ಚೆನ್ನಾಗಿ ತಾಲೂಕು ಆಫೀಸ್ ಅಲ್ಲಿ ಇಷ್ಟು ಜನ ಕುತ್ಕೊಳಕಾಗಲ್ಲ ಅರ್ಧ ಅಲ್ವಾ ಮೀಟಿಂಗ್ ನೆಕ್ಸ್ಟ್ ಇಯರ್ ಇಂಪಾರ್ಟೆಂಟ್ ಮೀಟಿಂಗ್ ಇದ್ರೆ ನಾವು ಇಲ್ಲೇ ಬರ್ತೀವಿ ಊಟ ತಿಂಡಿಯೆಲ್ಲ ಅರೇಂಜ್ ಮಾಡಿ ನಮಗೆ ಇವತ್ತು ಇದೆಲ್ಲ ಆದ್ಮೇಲೆ ಊಟ ಆಗಿದೆ ಅಂತ ಹೇಳ್ತಾ ಇದ್ರು ನಾನು ಅವ್ರ ಕಡೆ ಅವ್ರ ಪರವಾಗಿ ನಾನು ಇನ್ವೈಟ್ ಮಾಡ್ತಾ ಇದ್ದೀನಿ ಬಟ್ ಅವಾಗಿರ್ಬೇಕು ಅಲ್ಲಿ ಬೆಂದಿದೆ ಚೆನ್ನಾಗಿದೆ ನೋಡಕ್ಕೆ ಅದಕ್ಕೆಲ್ಲರೂ ಬಂದು ಊಟ ಮಾಡ್ಕೊಂಡು ಹೋಗಿ ವೇಸ್ಟ್ ಮಾಡ್ಬಿಡಿ ಪ್ಲೇಸ್ ಆಗ್ಬಾರ್ದು ಬಹಳಷ್ಟು ಜನಕ್ಕೆ ಅಡುಗೆ ಮಾಡಿದ್ದಾರೆ ಅವರು ಅಂತ ಹೇಳ್ತಾ ನೀವು ಅನ್ಯೋನ್ಯವಾಗಿ ಅಂಡರ್ಸ್ಟ್ಯಾಂಡಿಂಗ್ ಮಾತಾಡೋದು ಅಂದ್ರೆ ಈ ಒಂದು ಪಂಚಾಯತಿಯಲ್ಲಿ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ, ಹೊಂದಾಣಿಕೆ ಇಲ್ಲ. ಆ ಗ್ರೂಪ್ ಚೇರ್ಮನ್ ಇದ್ರೆ ಇನ್ನೊಂದು ಗ್ರೂಪ್ನವರು ಮಾಡಿ ಚೇರ್ಮನ್ ಐಪತ್ತೆ ನಾ ಗ್ರೂಪ್ನ ಯಾವ್ದು ಹೋಗೋಣ ಯಾರು ಸಪೋರ್ಟ್ ಸಿಗಲ್ಲ ಈ ತರ ಅಂದ್ರೆ ಇನ್ನೊಂದು ಅಂದ್ರೆ ಉಪಾಧ್ಯಕ್ಷರು ನಾಳೆ ಯುನಾನಮಸ್ ಆಗ್ತಾ ಇದೆ ನಾವು ಮಾಡ್ಕೊಡಿ ಎಲೆಕ್ಷನ್ಸ್ ದುಡ್ಡು ಖರ್ಚು ಮಾಡ್ಕೊಬೇಡಿ ಅವ್ರು ಆಸೆ ಇಟ್ಟದ್ದು ಆಮಿಷ ಹೊಡೋದು ಏನು ಪ್ರಯೋಜನ ಇಲ್ಲ. ಆ ತಿಂಗಳಲ್ಲಿ ಅವ್ರು ಖರ್ಚು ಮಾಡಿ ಎಲ್ಲಿ ದುಡಿಬೇಕು ಅವರು ಅಂದ್ರೆ ನಮ್ಮ ಜನರು ದುಡ್ಡು ತಿನ್ಬೇಕಷ್ಟೇ ನರೇಗಾದಲ್ಲೋ ಇನ್ಯಾವ್ದಲ್ಲೋ ಬಿಲ್ ಮಾಡ್ಕೊಂಡು ಅದು ಕಾಸು ಬಂದು ಕೊಡ್ಬೇಡಿ. ಅನ್ಯೋನ್ಯವಾಗಿ ಅಮಿಕಬಲ್ ಆಗಿ ನೀವು ಏನ ಸೆಟ್ ಮಾಡ್ಕೊಂಡು ಚೇರ್ಮನ್ ಚೇರ್ಮನ್ ಸ್ಟಾರ್ಟ್ ಮಾಡ್ತಿರಲ್ಲ ಏನಾದ್ರು ಮಾಡೋ ಸಂತೋಷ ಹಂಗೆ ಮಾಡ್ಕೊಡಿ. ಏನ ತಿಂಗಳು ಒಂದು ಚೇರ್ಮನ್ ಚೇಂಜ್ ಆಗ್ತಾ ಇದಾರೆ ಅವ್ರೇನಿಲ್ಲ ಅಲ್ಲಿಂದ ಎರಡು ಸರಿ ತಂಬ ಕೊಡಿಸ್ತೀವಿ ಮೂರೈದು ಪೀರಿಯಡ್ ಮತ್ತೆ ಇನ್ನು ಹೊಸೂರು ಬರ್ತಾರೆ ಬ್ಯಾಂಗಲ್ ತಂಬು ಅನ್ಕೊಂಡು ಇದೇ ಆಗ್ಬಿಟ್ಟಿದೆ ಚೇರ್ಮನ್ ಪೀರಿಯೋ ಒಟ್ಟಿನ ಮಂಚ್ ಮಂಚ್ ಸೇರಿಸಲ್ಲ ನಿರಂತ ಏನಮ್ಮ ನೀವಂತೆ ತಿಳ್ತಾನೆ ಇಲ್ಲ ಹ್ಞೂ ತಿಳ್ಕೊ ಯಾರು ಚೆಪ್ತಾನೆ ಮಂಚ್ ಪಂಚ ಅಮ್ಮ ದೇವ್ರ ಮಂಚ ಸೇರಿ ಅಂತ ಚೆಪ್ಪಿ ಅಂಬಿಕಲ್ ಪಂಚಾಯತಿ ಯಾರಂಟೆ ಎಸ್ ಸಿ ಎಷ್ಟು ಜಾಸ್ತಿ ಉಂಟು ಅಂತೆ ನೇನು ಎಸ್ ಸಿ ಐ ಚೆಪ್ತಾ ಉಂಡನು ಆ ಪಂಚಾಯತಿ ಬಾಗುಂಟಲ್ಲ ಅಂಬಿಕಲ್ ಪಂಚಾಯತಿ ಅಂತ ನೇನು ಸದಸ್ಯರು ಅಂತ ಚೆಪ್ತಾ ನಾ ಶಾನ ಇಷ್ಟು ಈ ಪಂಚಾಯತಿ ಮಾಮಲ್ಯ ಹೊಂದಿದೆ ಆರುನೂರ ಹೆಸರು ಉಂಟಂತ ಇನ್ನೂರ ಯಾವ ಎಂಟು ಉಂಟು ಕರೆಕ್ಟ್ ಇನ್ನೂರ ಯಾವ ಎಂಟು ಆರುನೂರು ಹೆಸರು ನಾನೀಗ ಪೆದ್ದ ಊರಿದೆ ಮಾರಂಡಳ್ಳಿ ಮಾರಂಡಳ್ಳಿ ನಾನು ಈ ಊರಲ್ಲಿ ಹೇಳಿದ್ದು ಇಲ್ಲ ಎಲ್ಲಾ ಕಡೆ ಹೆಸರಿಗಿದ್ದಾರೆ ಹೆಸರಿಗೆ ಅನುಕೂಲ ಬೇಕು ಇವೆಲ್ಲ ಸಮುದಾಯ ಭವನದಿಂದ ಕೆಲವು ಕೊಡ್ಬೇಕಾಗುತ್ತೆ ಸ್ಪೆಷಲ್ ಪ್ಯಾಕೇಜ್ ಅಂದ್ಬಿಟ್ಟು ನಾನು ಸಿಎಂ ಹತ್ರ ಮಾಡಿಸ್ಕೊಂಡ್ಬಂದು ಅಲ್ಲೊಂದು ಕುಟ್ಕೊಂಡು ಹೇಳ್ತೀನಿ ಅದಕ್ಕೆ ಸ್ವಲ್ಪ ಕಾರಣ ಇರ್ಬೇಕು ನಿಮ್ಗೆ ಸಹಕಾರ ಬೇಕು ನಾನು ಏನ್ ಹೇಳ್ತೀನಿ ಅದ್ರ ಮಾಡಿ ತೋರಿಸ್ತೀನಿ ಅಂತ ಹೇಳ್ತಾ ನಿಮ್ ಆಶೀರ್ವಾದ ನಿಮ್ ಸಪೋರ್ಟ್ ಇರೋರು ನಿಮ್ ಸೇವೆ ಸದಾ ಸಿದ್ಧ ಅಂತ ಹೇಳ್ತಾ ಒಂದು ಅಂಬಿಕಲ್ ಪಂಚಾಯತ್ ಕರೆದು ಈ ಒಂದು ಕಾಮಗಾರಿ ಉದ್ಘಾಟನೆ ಮಾಡಿ ಅವಕಾಶ ಮಾಡಿ ಅವಕಾಶ ಕೊಟ್ಟು ಇಲ್ಲಿ ಎರಡು ಮಾತು ಹೇಳೋದಕ್ಕೆ ಅವಕಾಶ ಮಾಡ್ಕೊಟ್ಟು ಎಲ್ಲ ಹೊಂದಿಸ್ತಾ ನಾನು ಮಾತು ಮುಗಿಸ್ತೀನಿ ಜೈ ಜಯ ಕರ್ನಾಟಕ.